ಕಲಬುರಗಿಯಿಂದ ಬರ್ತಾ ಇರುವಂತ ವರದಿ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮದೊಂದಿಗೆ ಬಸ್ ಸಂಚಾರವನ್ನು ಆರಂಭಿಸಲಾಗಿದೆ 1200 ಬಸ್ಗಳು ಸಂಚರಿಸುತ್ತಾ ಇವೆ ಕಲಬುರಗಿ ಡಿವಿಷನ್ ನಿಂದ ಬೇಡಿಕೆಯನ್ನು ನೋಡಿಕೊಂಡು ಹೆಚ್ಚಿಗೆ ಬಸ್ಗಳು ಹೆಚ್ಚಿಗೆ ಬೇಕು ಅಂದ್ರೆ ಕೊಡೋದಕ್ಕೆ ರೆಡಿ ಇದೀವಿ ಅಂತ ಈಶಾನ್ಯ ಸಾರಿಗೆ ಸಂಸ್ಥೆಯ ಮುಖ್ಯ ಸಂಚಾರ ವ್ಯವಸ್ಥಾಪಕ ಕೊಟ್ರಪ್ಪ ಸುವರ್ಣ ನ್ಯೂಸ್ಗೆ ಹೇಳಿದರು ಎರಡು ತಿಂಗಳ ಸುದೀರ್ಘ ಲಾಕ್ ಡೌನ್ ನಂತರ ಸಾರಿಗೆ ಸಂಸ್ಥೆ ತನ್ನ ಬಸ್ ಸಂಚಾರವನ್ನು ಇಂದಿನಿಂದ ಮತ್ತೆ ಶುರು ಮಾಡಿದೆ ಅದೇ ರೀತಿ ಈಶಾನ್ಯ ವಲಯ ಸಾರಿಗೆ ಸಂಸ್ಥೆಯು ಕೂಡ ತನ್ನ 1200 ಬಸ್ಗಳನ್ನು ಆರಂಭಿಕವಾಗಿ ಮೊದಲ ದಿನ ರಸ್ತೆಗೆ ಇಳಿಸ್ತಾ ಇದೆ ಕಲಬುರಗಿಯಲ್ಲೂ ಕೂಡ ಬಸ್ ಸಂಚಾರ ಶುರುವಾಗಿದೆ ಬೆಳಗ್ಗೆ 7 ಗಂಟೆಯಿಂದಲೇ ಬಸ್ ನಿಲ್ದಾಣದಿಂದ ಬಸ್ಗಳು ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ತೆರಳುತ್ತಾ ಇದ್ದಾವೆ ಪ್ರಯಾಣಿಕರಿಂದಲೂ ಕೂಡ ಸಾಕಷ್ಟು ಪ್ರತಿಕ್ರಿಯೆ ಉತ್ತಮವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಬೆಳಗ್ಗೆಯಿಂದಲೇ ಜನ ಬಸ್ ನಿಲ್ದಾಣದತ್ತ ಧಾವಿಸಿ ಬಂದು ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ ಬಸ್ ನಿಲ್ದಾಣದಲ್ಲಿ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡಲಾಗ್ತಾ ಇದೆ ಜೊತೆಗೆ ಮಾಸ್ಕ್ ಇರುವವರಿಗೆ ಮಾತ್ರ ಅವಕಾಶ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರುವಂತದ್ದು ಅದ ಅಲ್ಲದೆ ಒಟ್ಟಾರೆ ಎಷ್ಟು ಬಸ್ಗಳು ಕಲಬುರಗಿ ಜಿಲ್ಲೆಯಿಂದ ರಸ್ತೆಗಳಿತಾ ಇದ್ದಾವೆ ಯಾವ ಯಾವ ಜಿಲ್ಲೆಗಳಿಗೆ ತೆರಳ್ತಾ ಇದ್ದಾವೆ ಪ್ರಯಾಣಿಕರಿಗೆ ಇನ್ನೇನು ಸಲಹೆ ಸೂಚನೆಗಳು ಕೊಡ್ತಾರೆ ಅನ್ನುವಂತದರ ಬಗ್ಗೆ ಈಶಾನ್ಯ ವಲಯ ಸಾರಿಗೆ ಸಂಸ್ಥೆಯ ಸಾರಿಗೆಯ ಮುಖ್ಯ ಸಂಚಾರ ವ್ಯವಸ್ಥಾಪಕರಾದಂತ ಕೊಟ್ರಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಈಗ ಈಶಾನ್ಯ ವಲಯ ಸಾರಿಗೆ ಸಂಸ್ಥೆಯಿಂದ ಮತ್ತು ಕಲಬುರಗಿ ಜಿಲ್ಲೆಯಿಂದ ಎಷ್ಟು ಬಸ್ಗಳ ಸಂಚಾರ ಈ ಸುದೀರ್ಘ ಲಾಕ್ ಡೌನ್ ನಂತರ ಮೊದಲ ದಿನ ಶುರುವಾಗ್ತಾ ಇದ್ದಾವೆ ಸರ್ ನಾವು ಈಗ ಗುಲ್ಬರ್ಗ ವಿಭಾಗ ಎರಡು ವಿಭಾಗದ ಗುಲ್ಬರ್ಗದಲ್ಲಿ ಎರಡು ವಿಭಾಗದಿಂದ ನಾವು 100 ಬಸ್ಗಳನ್ನು ಇವತ್ತು ಕಾರ್ಯಾಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀವಿ ಅದಾದ ನಂತರ ಪ್ರಯಾಣಿಕರ ಬೇಡಿಕೆ ಮೇಲೆ ಕೂಡ ಇನ್ನು ಬಸ್ ಸಂಖ್ಯೆಗಳನ್ನು ಕೂಡ ನಾವು ಹೆಚ್ಚಿಗೆ ಮಾಡ್ತಾ ಇದ್ದೀವಿ ನಮ್ಮ ಒಂದು 9 ವಿಭಾಗಕ್ಕೆ ಸೇರಿ ನಾವು ಇವತ್ತು 1200 ಬಸ್ ಅನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಸಾರ್ವಜನಿಕರ ಮತ್ತು ನಿಮ್ಮ ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ಯಾವ ಯಾವ ಕ್ರಮಗಳನ್ನು ಕೈಗೊಂಡಿದ್ದೀರಿ ಸರ್ ಈಗ ನಾವು ಎಲ್ಲರೂ ಈ ಸಿಬ್ಬಂದಿಗಳನ್ನು ಹೊರಗಡೆ ಇದ್ದನ್ನು ಬನ್ನಿ ಮನೆಯಿಂದ ಬಂದಿದ್ದಾರೆ ಅವರೆಲ್ಲ ಸಿಬ್ಬಂದಿಗಳು ಕೂಡ ನಾವು ಮೆಡಿಕಲ್ ಚೆಕಪ್ ಮಾಡಿಸಿದ್ದೀವಿ ಅದಾದ ನಂತರ ಬಸ್ ಘಟಕದಲ್ಲಿ ಎಲ್ಲ ಬಸ್ಗಳನ್ನು ಸ್ಯಾನಿಟೈಸ್ ಮಾಡಿ ಹೊರಗಡೆ ಬರ್ತಕ್ಕಂತನ್ನು ವ್ಯವಸ್ಥೆ ಮಾಡಿದ್ದೀವಿ ಈ ಸ್ಯಾನಿಟೈಸ್ ಬಸ್ ಹೊರಡಕ್ಕಂತ ಮುಂಚಿತವಾಗಿ 15 20 ನಿಮಿಷ ಮುಂಚಿತವಾಗಿನೇ ಬಸ್ ಸ್ಯಾನಿಟೈಸ್ ಆಗಿ ನಿಂತ್ಕೊಂಡಿರಬೇಕು ಅದಾದ ನಂತರ ಬಸ್ ಹೊರಡಬೇಕು ಎಲ್ಲ ನಿರ್ವಾಹಕರಿಗೂ ಕೂಡ ನಾವು ಮಾಸ್ಕ್ ಕೊಟ್ಟಿದ್ದೀವಿ ಹ್ಯಾಂಡ್ ಗ್ಲೋಸ್ ಹಾಕಿಳಿ ಕೂಡ ಇಳಿದೀವಿ ಯಾವ ಸ್ಟ್ಯಾಂಡಿಂಗ್ ಪ್ಯಾಸೆಂಜರ್ ಹಾಕಬಹುದು 30 ಕ್ಕಿಂತ ಹೆಚ್ಚಿಗೆ ಯಾರು ಪ್ರಯಾಣಿಕ ಹಾಕಬಾರದು ಮಧ್ಯದಲ್ಲಿ ಕೂಡ ಒಂದು ವೇಳೆ 30 ಜನ ಕಡಿಮೆ ಇದ್ದರೂ ಕೂಡ ಅವರಿಗೆ ಸ್ಯಾನಿಟೈಸ್ ಬಾಟಲ್ ಕೊಟ್ಟಿದ್ದೀವಿ ಯಾವ ಪ್ರಯಾಣಿಕ ಹತ್ತನ ಬಸ್ಗೆ ಅವರ ಕೈಗೆ ಸ್ಯಾನಿಟೈಸ್ ಮಾಡಿ ಒಳಗಡೆ ಕರ್ಕೊಳ್ಳಿ ಅಂತ ಹೇಳಿ ಕೂಡ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಮಾಸ್ಕ್ ಕಂಪಲ್ಸರಿ ಹಾಕೊಳ್ಳಿರಲೇಬೇಕು ಮಾಸ್ಕ್ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಯಾರಿಗೂ ನಾವು ಒಳಗಡೆ ಬಸ್ ಒಳಗಡೆ ಬಸ್ ಸ್ಟ್ಯಾಂಡ್ ಒಳಗಡೆ ಬರಲಿಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ ಪ್ರಯಾಣಿಕರಿಗೆ ವಯಸ್ಸಿನ ನಿರ್ಬಂಧತೆ ಏನಾದರೂ ಇದೆಯಾ ಸರ್ ಸರ್ ಅದಕ್ಕೆ ನಾವು ಈಗ ಪ್ರಯಾಣಿಕರಿಗೆ ಮಕ್ಕಳಿಗೆ 10 ವರ್ಷ ಒಳಗಿರತಕ್ಕಂತವರಿಗೆ ಮತ್ತು 65 ವರ್ಷ ಮೇಲ್ಪಟ್ಟ ಬರ್ತಕ್ಕಂತ ಪ್ರಯಾಣಿಕರಿಗೆ ಆದಷ್ಟು ಮಟ್ಟಿಗೆ ಅವರನ್ನ ಪ್ರಯಾಣಿಸಲು ಅನುವು ಮಾಡಿಕೊಡಬೇಡಿ ಅವರಿಗೆ ತಿಳುವಳಿಕೆ ಹೇಳಿ ಮನೆಯಲ್ಲಿ ಇರಲಿಕ್ಕೆ ತಿಳುವಳಿಕೆ ಹೇಳಲು ಕೂಡ ನಾವು ಒಂದು ಮುಂಜಾಗ್ರತೆ ಕ್ರಮ ತಿಳಿಸ್ತಿದ್ದೀವಿ ಇದು ಈಶಾನ್ಯ ವಲಯ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿ ಕೊಟ್ರಪ್ಪ ಅವರ ಮಾತು ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮೆರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ